ಅಪ್ರಾಪ್ತ ಬಾಲಕ ಇದ್ದ. ಆತ ಇದೇ ಥರ ಮಾಡ್ತಾ ಇರುವಾಗ ಪೊಲೀಸ್ ಅವರು ಬೆಸ್ತು ತಿರುಗ್ತಾ ಇದ್ರು. ಬೆಸ್ತು ತಿರುಗಿಸುವಾಗ ಅವರು ವಾರ್ಮ್ ಮಾಡಿಬಿಟ್ಟು ಅದನ್ನು ಕಳಿಸ್ಕೊಟ್ಟಿದ್ರು ಮನೆಗೆ. ಅದನ್ನು ನಮ್ಮ ತಾಯಿ ನೋಡಿದ್ರಂತೆ. ನಮ್ಮ ತಾಯಿ ನಮ್ಮ ಮನೆಗೆ ಬಂದು, ನಾನು ರಾತ್ರಿ ಮನೆಗೆ ಬಂದಮೇಲೆ ನಮ್ಮ ತಾಯಿ ಹೀಗಂತ ಹೇಳಿದ್ರು. ಬಟ್ ಇವರು ಯಾರು, ನಾಲ್ಕು ಜನನ ನಾನು ಮುಂಚೆ ನೋಡಿರಲಿಲ್ಲ, ನನಗೆ ಪರಿಚಯನೂ ಕೂಡ ಇಲ್ಲ. ಬಟ್ ನಾನು ನೋಡಿದ್ರೆ ಅವ್ರನ್ನ ಗುರುತಿಸ್ತೀನಿ ಅಂತಂದು ಆತ ನಮಗೆ ತಿಳಿಸಿದಾನೆ. ಬಟ್ ಸ್ಟಿಲ್ ನಾವು ಎನ್ಕ್ವೈರಿ ಮಾಡ್ತಾ ಇದ್ದೀವಿ, ಏನಾದ್ರು ಇತ್ತ ಏನು ಎತ್ತ ಅಂತಂದು ಇನ್ವೆಸ್ಟಿಗೇಷನ್ ಇನ್ನೂ ಮಾಡ್ತಾ ಇದ್ದೀವಿ. ಮತ್ತಷ್ಟು ಮಾಹಿತಿ ಸಿಕ್ಕ ನಂತರ ನಾನು ತಮಗೆ ತಿಳಿಸ್ತೀನಿ. ಹೇಳ್ದಲ್ಲ, ಮೂರು ಜನ ಅರೆಸ್ಟ್ ಆಗಿದ್ದಾರೆ. ಈಗ ನಮಗೆ ಮೂರು ಜನ ಯಾರು ಸಿಕ್ಕಿದ್ದಾರೆ ಅವ್ರದ್ದು ಕ್ರಿಮಿನಲ್ ಬ್ಯಾಕ್ಗ್ರೌಂಡು ನಮ್ಮ ರೆಕಾರ್ಡ್ಸ್ ಪ್ರಕಾರ ಯಾವುದು ಸಿಕ್ಕಿಲ್ಲ. ಬಟ್ ಸ್ಟಿಲ್ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಅಪ್ರಾಪ್ತ ಬಾಲಕ ಇದ್ದ, ಆತ ಇದೇ ಥರ ಮಾಡ್ತಾ ಇರುವಾಗ ಪೊಲೀಸ್ ಅವರು ಬೆಸ್ತು ತಿರುಗ್ತಾ ಇದ್ರು. ಬೆಸ್ತು ತಿರುಗಿಸುವಾಗ ಅವರು ವಾರ್ಮ್ ಮಾಡಿಬಿಟ್ಟು ಅದನ್ನು ಕಳಿಸ್ಕೊಟ್ಟಿದ್ರು ಮನೆಗೆ. ಅದನ್ನು ನಮ್ಮ ತಾಯಿ ನೋಡಿದ್ರಂತೆ. ನಮ್ಮ ತಾಯಿ ನಮ್ಮ ಮನೆಗೆ ಬಂದು, ನಾನು ರಾತ್ರಿ ಮನೆಗೆ ಬಂದಮೇಲೆ ನಮ್ಮ ತಾಯಿ ಹೀಗಂತ ಹೇಳಿದ್ರು. ಬಟ್ ಇವರು ಯಾರು, ನಾಲ್ಕು ಜನನ ನಾನು ಮುಂಚೆ ನೋಡಿರಲಿಲ್ಲ, ನನಗೆ ಪರಿಚಯನೂ ಕೂಡ ಇಲ್ಲ. ಬಟ್ ನಾನು ನೋಡಿದ್ರೆ ಅವ್ರನ್ನ ಗುರುತಿಸ್ತೀನಿ ಅಂತಂದು ಆತ ನಮಗೆ ತಿಳಿಸಿದಾನೆ. ಬಟ್ ಸ್ಟಿಲ್ ನಾವು ಎನ್ಕ್ವೈರಿ ಮಾಡ್ತಾ ಇದ್ದೀವಿ, ಏನಾದ್ರು ಇತ್ತ ಏನು ಎತ್ತ ಅಂತಂದು ಇನ್ವೆಸ್ಟಿಗೇಷನ್ ಇನ್ನೂ ಮಾಡ್ತಾ ಇದ್ದೀವಿ. ಮತ್ತಷ್ಟು ಮಾಹಿತಿ ಸಿಕ್ಕ ನಂತರ ನಾನು ತಮಗೆ ತಿಳಿಸ್ತೀನಿ. ಹೇಳ್ದಲ್ಲ, ಮೂರು ಜನ ಅರೆಸ್ಟ್ ಆಗಿದ್ದಾರೆ. ಈಗ ನಮಗೆ ಮೂರು ಜನ ಯಾರು ಸಿಕ್ಕಿದ್ದಾರೆ ಅವ್ರದ್ದು ಕ್ರಿಮಿನಲ್ ಬ್ಯಾಕ್ಗ್ರೌಂಡು ನಮ್ಮ ರೆಕಾರ್ಡ್ಸ್ ಪ್ರಕಾರ ಯಾವುದು ಸಿಕ್ಕಿಲ್ಲ. ಬಟ್ ಸ್ಟಿಲ್ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಅಪ್ರಾಪ್ತ ಬಾಲಕ ಇದ್ದ, ಆತ ಇದೇ ಥರ ಮಾಡ್ತಾ ಇರುವಾಗ ಪೊಲೀಸ್ ಅವರು ಬೆಸ್ತು ತಿರುಗ್ತಾ ಇದ್ರು. ಬೆಸ್ತು ತಿರುಗಿಸುವಾಗ ಅವರು ವಾರ್ಮ್ ಮಾಡಿಬಿಟ್ಟು ಅದನ್ನು ಕಳಿಸ್ಕೊಟ್ಟಿದ್ರು ಮನೆಗೆ. ಅದನ್ನು ನಮ್ಮ ತಾಯಿ ನೋಡಿದ್ರಂತೆ. ನಮ್ಮ ತಾಯಿ ನಮ್ಮ ಮನೆಗೆ ಬಂದು, ನಾನು ರಾತ್ರಿ ಮನೆಗೆ ಬಂದಮೇಲೆ ನಮ್ಮ ತಾಯಿ ಹೀಗಂತ ಹೇಳಿದ್ರು. ಬಟ್ ಇವರು ಯಾರು, ನಾಲ್ಕು ಜನನ ನಾನು ಮುಂಚೆ ನೋಡಿರಲಿಲ್ಲ, ನನಗೆ ಪರಿಚಯನೂ ಕೂಡ ಇಲ್ಲ. ಬಟ್ ನಾನು ನೋಡಿದ್ರೆ ಅವ್ರನ್ನ ಗುರುತಿಸ್ತೀನಿ ಅಂತಂದು ಆತ ನಮಗೆ ತಿಳಿಸಿದಾನೆ. ಬಟ್ ಸ್ಟಿಲ್ ನಾವು ಎನ್ಕ್ವೈರಿ ಮಾಡ್ತಾ ಇದ್ದೀವಿ, ಏನಾದ್ರು ಇತ್ತ ಏನು ಎತ್ತ ಅಂತಂದು ಇನ್ವೆಸ್ಟಿಗೇಷನ್ ಇನ್ನೂ ಮಾಡ್ತಾ ಇದ್ದೀವಿ. ಮತ್ತಷ್ಟು ಮಾಹಿತಿ ಸಿಕ್ಕ ನಂತರ ನಾನು ತಮಗೆ ತಿಳಿಸ್ತೀನಿ. ಹೇಳ್ದಲ್ಲ, ಮೂರು ಜನ ಅರೆಸ್ಟ್ ಆಗಿದ್ದಾರೆ. ಈಗ ನಮಗೆ ಮೂರು ಜನ ಯಾರು ಸಿಕ್ಕಿದ್ದಾರೆ ಅವ್ರದ್ದು ಕ್ರಿಮಿನಲ್ ಬ್ಯಾಕ್ಗ್ರೌಂಡು ನಮ್ಮ ರೆಕಾರ್ಡ್ಸ್ ಪ್ರಕಾರ ಯಾವುದು ಸಿಕ್ಕಿಲ್ಲ. ಬಟ್ ಸ್ಟಿಲ್ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಅಪ್ರಾಪ್ತ ಬಾಲಕ ಇದ್ದ, ಆತ ಇದೇ ಥರ ಮಾಡ್ತಾ ಇರುವಾಗ ಪೊಲೀಸ್ ಅವರು ಬೆಸ್ತು ತಿರುಗ್ತಾ ಇದ್ರು. ಬೆಸ್ತು ತಿರುಗಿಸುವಾಗ ಅವರು ವಾರ್ಮ್ ಮಾಡಿಬಿಟ್ಟು ಅದನ್ನು ಕಳಿಸ್ಕೊಟ್ಟಿದ್ರು ಮನೆಗೆ. ಅದನ್ನು ನಮ್ಮ ತಾಯಿ ನೋಡಿದ್ರಂತೆ. ನಮ್ಮ ತಾಯಿ ನಮ್ಮ ಮನೆಗೆ ಬಂದು, ನಾನು ರಾತ್ರಿ ಮನೆಗೆ ಬಂದಮೇಲೆ ನಮ್ಮ ತಾಯಿ ಹೀಗಂತ ಹೇಳಿದ್ರು. ಬಟ್ ಇವರು ಯಾರು, ನಾಲ್ಕು ಜನನ ನಾನು ಮುಂಚೆ ನೋಡಿರಲಿಲ್ಲ, ನನಗೆ ಪರಿಚಯನೂ ಕೂಡ ಇಲ್ಲ. ಬಟ್ ನಾನು ನೋಡಿದ್ರೆ ಅವ್ರನ್ನ ಗುರುತಿಸ್ತೀನಿ ಅಂತಂದು ಆತ ನಮಗೆ ತಿಳಿಸಿದಾನೆ. ಬಟ್ ಸ್ಟಿಲ್ ನಾವು ಎನ್ಕ್ವೈರಿ ಮಾಡ್ತಾ ಇದ್ದೀವಿ, ಏನಾದ್ರು ಇತ್ತ ಏನು ಎತ್ತ ಅಂತಂದು ಇನ್ವೆಸ್ಟಿಗೇಷನ್ ಇನ್ನೂ ಮಾಡ್ತಾ ಇದ್ದೀವಿ. ಮತ್ತಷ್ಟು ಮಾಹಿತಿ ಸಿಕ್ಕ ನಂತರ ನಾನು ತಮಗೆ ತಿಳಿಸ್ತೀನಿ. ಹೇಳ್ದಲ್ಲ, ಮೂರು ಜನ ಅರೆಸ್ಟ್ ಆಗಿದ್ದಾರೆ. ಈಗ ನಮಗೆ ಮೂರು ಜನ ಯಾರು ಸಿಕ್ಕಿದ್ದಾರೆ ಅವ್ರದ್ದು ಕ್ರಿಮಿನಲ್ ಬ್ಯಾಕ್ಗ್ರೌಂಡು ನಮ್ಮ ರೆಕಾರ್ಡ್ಸ್ ಪ್ರಕಾರ ಯಾವುದು ಸಿಕ್ಕಿಲ್ಲ. ಬಟ್ ಸ್ಟಿಲ್ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.